ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಹಾಕ್ತಾ ಇರೋ ಡಿಸೈನಿಗೆ ಎರಡೇ ದಾರ ತೊಗೊಂಡಿದ್ದೀನಿ, ಹಾಗೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಇಳ್ಕೊಂಡು ನಾನಿಲ್ಲಿ ಎರಡು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 4 ಚೈನ್ನ ತೊಗೊಳ್ತಾ ಇದ್ದೀನಿ. ಬೇಕು ಅಂದರೆ ಈ ಗ್ಯಾಪಲ್ಲಿ ಕುಚ್ಚು ಕಟ್ಕೋಬೋದು, ಇಲ್ಲ ಅಂದರೆ ವಿತೌಟ್ ಕುಚ್ಚು ಅಂತ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು. ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ನ ತೊಗೊಳ್ತಾ ಇದ್ದೀನಿ. ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ನೋಡಿ, ಈ ರೀತಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡಲ್ಲ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಷ, ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತು ಎರಡರಲ್ಲಿ ಒಂದು ಮಾಡ್ಕೋಬೇಕು. ಈಗ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಷನ ತೊಗೊಳ್ತಾ ಇದ್ದೇನೆ. ಎರಡು ಡಬಲ್ ಕ್ರೋಷಗಳಾದಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ಕ್ರಿಸ್ಟಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಮೀಡಿಯಮ್ ಸೈಜು, ನಿಮಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನು ಇನ್ಸರ್ಟ್ ಮಾಡ್ಕೋಬೋದು. ಬೀಡ್ಸ್ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಎರಡು ಡಬಲ್ ಕ್ರೋಷನ ಸೇರಿಸಿ ಮತ್ತೆ ಇಲ್ಲಿ ನಾನು ಡಬಲ್ ಕ್ರೋಷನ ತೊಗೊಳ್ತಾ ಇದ್ದೀನಿ. ಇಲ್ಲಿ ಟೋಟಲಾಗಿ ನಾವು 5 ಡಬಲ್ ಕ್ರೋಷಗಳನ್ನು ತೊಗೋಬೇಕು. ಎರಡಾಗಿದೆ, ಮೂರು, ನಾಲ್ಕು, ಹಾಗೆ 5. 5 ಡಬಲ್ ಕ್ರೋಷಗಳನ್ನು ತೊಗೋಬೇಕು. ನೋಡಿ, ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ಇದನ್ನು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೇ ಲಾಕ್ ಮಾಡ್ಕೋಬೇಕು. ಈಗ ನಾವು 5 ಡಬಲ್ ಕ್ರೋಷ ತೊಗೊಂಡಿರೋದ್ರಿಂದ 5 ಚೈನ್ನ ತೊಗೋಬೇಕು. ಇದನ್ನು ಫಸ್ಟು ಡಬಲ್ ಕ್ರೋಷ ಏನು ತೊಗೊಂಡಿರ್ತೀವಿ, ಹೋಲ್ ಇರುತ್ತೆ ಅಲ್ವಾ, ಅಲ್ಲಿಗೋಗಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೊಳ್ಳೋಣ. ವರ್ಕ್ನ ಟರ್ನ್ ಮಾಡಿ ಒಂದು ಚೈನ್ನ ತೊಗೊಳ್ತಾ ಇದ್ದೀನಿ, ಅಂದರೆ ಫ್ರಂಟಿಗೆ ಮಾಡ್ಕೋಬೇಕು. ಬ್ಯಾಕ್ ಸೈಡಿಗೆ ಮಾಡಿದ್ದಂದರೆ ಈಸಿಯಾಗಲಿ ಲಾಕ್ ಮಾಡ್ಕೊಳ್ಳೋಕ್ಕೆ ಅಂತ. ಒಂದು ಚೈನ್ನ ತೊಗೊಂಡು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು 3 ಡಬಲ್ ಕ್ರೋಷನ ತೊಗೋಬೇಕು. ಒಂದು ಡಬಲ್ ಕ್ರೋಷ ತೊಗೊಂಡೆ, ಎರಡನೇ ಡಬಲ್ ಕ್ರೋಷ, ಮೂರನೇ ಡಬಲ್ ಕ್ರೋಷ. 3 ಈ ರೀತಿ ಡಬಲ್ ಕ್ರೋಷಗಳಾದಮೇಲೆ ಸ್ಟಾರ್ಟಿಂಗಲ್ಲಿ ಒಂದು ಚೈನು ಮತ್ತು 3 ಡಬಲ್ ಕ್ರೋಷ ಆದಮೇಲೆ ಒಂದು ಸಲ ಆ ಚೈನ್ ಅಂತ ತೊಗೊಂಡಿರ್ತೀವಲ್ವ, 5 ಚೈನು, ಅದರೊಳಗಡೆ ಹೋಗಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿಕೊಂಡ್ರೆ ಈ ಥರ ಚಿಕ್ಕದಾಗಿ ಒಂದು ಪೆಟಲ್ ಥರ ಬರುತ್ತೆ. ಈಗ ಇನ್ನೊಂದು ಡಬಲ್ ಕ್ರೋಷನ ತೊಗೊಳ್ತಾ ಇದ್ದೀನಿ. 1, 2, 3 ಈ ರೀತಿ 3 ಡಬಲ್ ಕ್ರೋಷಗಳನ್ನು ತೊಗೊಂಡು ಒಂದು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಈಗ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಮತ್ತೆ 3 ಸಲ 3 ಡಬಲ್ ಕ್ರೋಷಗಳನ್ನು ತೊಗೋಬೇಕು. ಪುಟ್ ಪುಟ್ಟದಾಗಿ ಚಿಕ್ಕದಾಗಿರೋ ಆರ್ಚ್ ಬರುತ್ತೆ ನಮಗೆ. 3 ಇಲ್ಲ 4 ಆದರೂ ತೊಗೋಬೋದು. ನಾನಿಲ್ಲಿ 3 ಡಬಲ್ ಕ್ರೋಷ ತೊಗೊಂಡಿದ್ದೀನಿ. ಎಂಡಿಂಗಲ್ಲಿ ನೋಡಿ, ಈ ಥರ ಒಂದು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಇದನ್ನು ಕರೆಕ್ಟಾಗಿ ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೊಳ್ಳೋದು. ಇಲ್ಲ ಅಂದರೆ ಇಲ್ಲಿ ಲಾಕ್ ಮಾಡಲಿಲ್ಲ ಅಂದರೂ ಆಗುತ್ತೆ. 3ನೇ ಡಬಲ್ ಕ್ರೋಷ ಇದೆ ಅಲ್ವಾ, ಲಾಕ್ ಬೇಕು ಅಂದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೋಡಿ ಈ ಥರ ಡೈರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೇ ಲಾಕ್ ಮಾಡಿದ್ರೆ ಸ್ವಲ್ಪ ಈ ಥರ ಫ್ಲ್ಯಾಟಾಗಿ ಬರುತ್ತೆ ಆರ್ಚು. ನೋಡಿ, ಈ ಥರ ಮಾಡ್ಕೊಳ್ಳೋದಷ್ಟೇ. ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು. ಈಗ 2 ಚೈನ್ನ ತೊಗೊಂಡು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡಲ್ನ ಇಟ್ಟು 2 ಡಬಲ್ ಕ್ರೋಷಗಳನ್ನು ಪಕ್ಕದಲ್ಲೇ ತಗೋಬೇಕು. 2 ಡಬಲ್ ಕ್ರೋಷ ಆದಮೇಲೆ ಥ್ರೆಡ್ನ ಇಳ್ಕೊಂಡು ಒಂದು ಕ್ರಿಸ್ಟಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿಕೊಂಡು 5 ಸಲ ನಾವು ಡಬಲ್ ಕ್ರೋಷಗಳನ್ನು ತಗೋಬೇಕು. ಇಲ್ಲಿ 1, 2, 3 ನೋಡಿ, ಈ ರೀತಿ 5 ಡಬಲ್ ಕ್ರೋಷಗಳನ್ನು ನಾವು ತಗೋಬೇಕು. ಇದನ್ನು ಕರೆಕ್ಟಾಗಿ ಅದಿಲ್ಲಿ ಬರುತ್ತೆ ನೋಡಿಕೊಂಡು ಲಾಕ್ ಮಾಡಿ ಮತ್ತೆ ನಾವು 5 ಚೈನ ತೊಗೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳೋದು.
ಮತ್ತೆ ಈ ರೀತಿ ಅರಶಿನ ಮಾಡ್ತಾ ಹೋಗ್ಬೇಕು. ಈಸಿಯಾಗಿ ಆಗ್ತಾ ಹೋಗ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಫ್ರೆಂಡ್ಸ್ ನೋಡಿ, ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಈಸಿಯಾಗಿ ಆಗ್ತಾ ಹೋಗ್ಬೋದು ನೋಡಿ, ಫಿನಿಷಿಂಗ್ ಎಲ್ಲ ತುಂಬ ನೀಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಲಾಕ್ ಮಾಡಿದ್ದೀನಿ, ಎಂಡಿಂಗಲ್ಲಿ 4 ಚೈನ ತೊಗೊಂಡು ಲಾಕ್ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಕುಚ್ಚು ಕಟ್ಕೋಬೇಕಾದ್ರೆ ಈ ಥರ 4 ಚೈನ ಹಾಕ್ಕೊಳ್ಳಿ, ನಿಮಗೆ ಎಲ್ಲಿ ಕುಚ್ಚು ಬೇಕು ಅಲ್ಲಿ, ಅಂದರೆ ಪ್ರತಿ ಆರ್ಚ್ ಆದಮೇಲೂ ಕೂಡ ಕುಚ್ಚನ್ನ ಕಟ್ಕೋಬೋದು, ಇಲ್ಲ ಅಂದರೆ ಒಂದೆರಡು ಮೂರು ಆರ್ಚ್ಗಳಾದಮೇಲೆ ಕೂಡ ನೀವು ಕುಚ್ಚನ್ನ ಕಟ್ಕೋಬೋದು. ನಿಮಗೆ ಯಾವ ರೀತಿ ಬೇಕೋ ಆ ಥರ ಮಾಡ್ಕೊಳ್ಳಿ, ಇಲ್ಲ ವಿತೌಟ್ ಕುಚ್ಚು ಅಂತ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಹಾಕ್ಕೋಬೋದು. ಈಗಷ್ಟೇ ಕ್ರೋಷ ಡಿಸೈನ್ ಕಲಿತಿದ್ದೀವಿ ಅನ್ನೋರು ಕೂಡ ಈ ರೀತಿ ಡಿಸೈನ್ಗಳನ್ನು ಟ್ರೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಫಿನಿಷಿಂಗ್ ಎಲ್ಲ ತುಂಬ ನೀಟಾಗಿ ಬರುತ್ತೆ. ಕೆಲವರಿಗೆ ಬೀಡ್ಸ್ ಕಲ್ಲರ್ ಹೋಗುತ್ತೆ ಅನ್ನೋ ಭಯ ಇರುತ್ತೆ, ಅಂಥವರು ಈ ಥರ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ. ಕ್ರಿಸ್ಟಲ್ ಬೀಡ್ಸ್ ಹಾಕಿರೋದ್ರಿಂದ ಕಲ್ಲರ್ ಹೋಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ವಿತೌಟ್ ಕುಚ್ಚು ಅಂದರೂ ಕೂಡ ಈ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಕುಚ್ಚು ಬೇಕು ಅಂದರೆ ಕುಚ್ಚು ಕೂಡ ಹಾಕ್ಕೋಬೋದು. ಆರ್ಚ್ ಕಂಪ್ಲೀಟ್ ಆದಮೇಲೆ 4 ಚೈನ್ನ ತೊಗೊಂಡು ಆ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೋಬೋದು, ಇಲ್ಲ ಅಂದರೆ ಈ ರೀತಿ ಕೂಡ ಟ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ, ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು. ಫ್ರೆಂಡ್ಸ್ ಈ ಡಿಸೈನ್ಗೆ ಚಾರ್ಜ್ ಮಾಡ್ಬೋದು ಅಂದರೆ 400 ಇಂದ 500 ಆ ರೀತಿ ನಾವು ಚಾರ್ಜ್ ಮಾಡ್ಕೋಬೋದು. ಕ್ರಿಸ್ಟಲ್ ಬೀಡ್ಸ್ ಹಾಕಿದ್ರೆ 600 ಆ ಥರ ಚಾರ್ಜ್ ಮಾಡ್ಕೊಳ್ಳಿ. ಕ್ರಿಸ್ಟಲ್ ಬೀಡ್ಸ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಕಡಿಮೆ ರೇಟಲ್ಲಿ ಮಾಡ್ಕೋಬೇಕು ಅಂದರೆ ಬೇರೆ ಥರ ಬೀಡ್ಸ್ನ ಯೂಸ್ ಮಾಡ್ಕೊಳ್ಳಿ, ಮೆಟಲ್ ಬೀಡ್ಸ್ಗಳನ್ನು. ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.